ಮಾಜಿ ಸಿಎಂ ಕುಮಾರಸ್ವಾಮಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಎಚ್ಚರಿಕೆ ನೀಡಿದ್ದಾರೆ. ನೀವು ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ಬಗ್ಗೆ ಮಾತನಾಡಿದರೆ ಸರ್ವನಾಶವಾಗ್ತೀರಿ. ಆರ್ಎಸ್ಎಸ್ನವರು ದೇಶ ವಿರೋಧಿಗಳ, ಅವರು ದೇಶಕ್ಕಾಗಿ ಸಮರ್ಪಿಸಿಕೊಂಡವರು, ಅವರಿಗೆ ಬಿಟ್ಟು ಭಯೋತ್ಪಾದಕರಿಗೆ ಸ್ಥಾನ ಕೊಡಬೇಕಾ? ನೀವು ಮಾನಸಿಕ ಅಸ್ವಸ್ಥರಾಗಿದ್ದೀರಿ, ಅದಕ್ಕೆ ಹುಚ್ಚುಚ್ಚಾಗಿ ಮಾತನಾಡ್ತೀರಿ, ಇನ್ನು ಮುಂದೆಯಾದರೂ ಮಾತನಾಡುವುದನ್ನು ಬಿಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿಕೊಂಡಂತವರು, ದೇಶ ನಮ್ಮದು, ಸಂಸ್ಕೃತಿ ನಮ್ಮದು, ಕೇವಲ ಸಿಂಡಿಕೇಟು ಸೆನೆಟ್ ಅಷ್ಟೇ ಅಲ್ಲ, ಅವ್ರನ್ನ ಈಗಾಗಲೇ ಶಾಸಕರಾಗಿದ್ದಾರೆ, ಸಂಘ ಪರಿವಾರ ಕೆಲಸ ಮಾಡ್ತಾರೆ, ತಪ್ಪೇನಿದೆ? ಯಾಕೆ ಕೊಡಬಾರ್ದು? ಏನು ಭಯೋತ್ಪಾದಕರು ಕೊಡ್ಬೇಕಾ? ಕುಮಾರಸ್ವಾಮಿ ಅವರೇ ಭಯೋತ್ಪಾದಕರು ಕೊಡ್ಬೇಕಾ? ಏನು ನಿಮ್ಮ ಉದ್ದೇಶ? ನಿಮಗೆ ಎಲ್ಲ ಒಂದು ಕಡೆ ಮಾನಸಿಕವಾಗಿ ಅಸ್ವಸ್ಥ ಆಗಿದೆ, ಈ ರೀತಿ ಹುಚ್ಚುಚ್ಚಾಗಿ ಮಾತಾಡ್ತೀರಿ. ನೀವು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ, ಸಂಘ ಪರಿವಾರದ ಬಗ್ಗೆ ಮಾತಾಡಿದ್ರೆ ಸರ್ವನಾಶ ಆಗ್ತೀರಿ. ಮಾಜಿ ಸಿಎಂ ಕುಮಾರಸ್ವಾಮಿ ಮೇಲಿಂದ ಮೇಲೆ ಆರ್ಎಸ್ಎಸ್ ವಿರುದ್ಧ ಹರಿಹಾಯ್ತಿದ್ದಾರೆ. ವಿವಿಗಳಲ್ಲಿ